ಸೊ ಇನ್ನು ಉಡುಪಿ ಜಿಲ್ಲೆಯನ್ನು ಸಂಪೂರ್ಣ ಅನ್ಲಾಕ್ ಮಾಡಿ ಅಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹಲವು ಜಿಲ್ಲೆಗಳು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸ್ತಾ ಇದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಹೇಳಿರು. ಓಕೆ, ಅನ್ಲಾಕ್ ಮಾಡಕ್ಕೆ ಮಾತ್ರ ನಾನು ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಮುಂದೆ ಬರ್ತಾರೆ. ಬಟ್ ಲಾಕ್ಡೌನ್ ಟೈಮಲ್ಲಿ ಏನಾಗಿತ್ತು, ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ಜನರಿಗೆ ಏನು ಕಷ್ಟ ಆಗಿತ್ತು, ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅನ್ನೋದು ಯಾರೂ ಬರಲ್ಲ. ಅನ್ಲಾಕ್ ಮಾಡೋಕ್ಕೆ ಮಾತ್ರ ರೆಡಿ, ಫುಲ್ ರೆಡಿ ಆಗಿರ್ತಾರೆ ಎಲ್ಲರದ್ದು ಅಷ್ಟೇ ಕತೆ, ಏನು ಮಾಡೋಕ್ಕೂ ಆಗಲ್ಲ. ಅನ್ಲಾಕ್ ಮಾತ್ರ ರೆಡಿಯಾಗಿ ನಿಂತ್ಕೊಂಡು ಅನ್ಲಾಕ್ ಮಾಡೋಕ್ಕೆ ಬರ್ತಾರೆ. ಈಗ ಅಷ್ಟೇ ಮೇಡಮ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಅನ್ಲಾಕ್ ಮಾಡಿಸ್ತೀವಿ ಅಂತಿದ್ದಾರೆ. ಆ ಕಡೆಗೆ ಧಾರವಾಡದಲ್ಲೂ ಕೂಡ ಅನ್ಲಾಕ್ ಮಾಡ್ತೀವಿ ಅಂತ ಅವರು ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದೆ. ದೀಪಕ್, ಈಗ ಲಾಕ್ಡೌನ್ ಟೈಮಲ್ಲಿ ಜನರಿಗೆ ಏನಾಯಿತು, ಯಾವ ವ್ಯವಸ್ಥೆ ಬೇಕಾಗಿತ್ತು ಅನ್ನೋದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಯಾರೂ ಬರಲ್ಲ, ಅನ್ಲಾಕ್ ಮಾಡಿಸ್ತೀನಿ ಅಂತ ಎಲ್ಲರೂ ಕೂಡ ಬರುವಂತ ಪರಿಸ್ಥಿತಿ ಅಲ್ವಾ ದೀಪಕ್? ಖಂಡಿತ, ಖಂಡಿತವಾಗಿ ಕೂಡ ಇವತ್ತು ಸಂಸದೆ ಶೋಭಾ ಕರಂದ್ಲಾಜೆ ಅವರು ನಿನ್ನೆ ಉಡುಪಿ ಶಾಸಕ ರಘುಪತಿ ಭಟ್ ಇದೇ ಒತ್ತಾಯವನ್ನ ಮಾಡಿದ್ದಾರೆ. ಯಾಕಂದ್ರೆ ಉಡುಪಿ ಜನ ಸಾಕಷ್ಟು ಒತ್ತಡವನ್ನ ಜನಪ್ರತಿನಿಧಿಗಳ ಮೇಲೆ ಹಾಕ್ತಾ ಇರುವಂತದ್ದು, ಅದು ಕೂಡ ಸಮಸ್ಯೆ ಆಗ್ಲಿಕ್ಕೆ ಒಂದು ಕಾರಣ ಇದೆ. 5% ಪಾಸಿಟಿವಿಟಿ ರೇಟ್ ಇದ್ದಂತ ಜಿಲ್ಲೆಗಳನ್ನೆಲ್ಲ ಎಲ್ಲವನ್ನ ಕೂಡ ಅನ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲೆ 5.02 ಇದೆ. ಹೀಗಾಗಿ ಸಮಸ್ಯೆ ಆಗಿರುವಂತದ್ದು ಜನಗಳ ಮನಸ್ಸಿಗೆ ಬಂದ್ಬಿಟ್ಟಿದೆ, ನಮ್ದು ಕೊರೋನಾ ಮುಕ್ತ ಆಗಿದೆ ಅಂತ ಹೇಳಿ. ಆದ್ರೆ ಪ್ರತಿದಿನ 150-200 ಕೇಸ್ಗಳು ಬರ್ತಾ ಇದೆ. 150-200 ಕೇಸ್ ಅದು ಬಹಳ ದೊಡ್ಡದೇ. ಯಾಕಂದ್ರೆ 1-2 ಇದ್ದಾಗ ಇಡೀ ರಾಜ್ಯ ಜಿಲ್ಲೆ ಬಂದ್ ಆಗಿತ್ತು. ಆದ್ರೆ ಇಷ್ಟು ಕೇಸ್ ಇರುವಾಗ ಇನ್ನೂ ಕೂಡ ಅನ್ಲಾಕ್ ಮಾಡ್ಬೇಕು ಅಂತ ಹೇಳಿ ಜನಪ್ರತಿನಿಧಿಗಳು ಹೇಳ್ತಾ ಇರುವಂತದ್ದು. ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳ ಜೊತೆ ನಾನು ಮಾತಾಡ್ತೇನೆ, ಇಲ್ಲಿಯ ಎಲ್ಲಾ ವರದಿಗಳನ್ನ ಅಲ್ಲಿ ಕಳಿಸಿ ಉಡುಪಿಯನ್ನು ಅನ್ಲಾಕ್ ಮಾಡಬೇಕು ಅನ್ನೋ ಒತ್ತಾಯವನ್ನ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಜನಪ್ರತಿನಿಧಿಗಳ ಮೇಲೆ ಮುಗಿಬೀಳ್ತಾ ಇರುವಂತದ್ದು ಹೋದಲ್ಲಿ ಬಂದಲ್ಲಿ. ಯಾಕಂದ್ರೆ ಅವರಿಗೆ ಯಾವುದೇ ಸರ್ಕಾರದ ಪ್ಯಾಕೇಜ್ಗಳಿಲ್ಲ, ನಮ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಒತ್ತಡ ಹೇರ್ತಾ ಇರುವ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಮುಂದೆ ಜನನಾಯಕರುಗಳು ಈ ತರಹ ಟೀಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ವಿಪರೀತ ಪೀಕಿ ಹೋದಂತ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ಯಾರು ಕೂಡ ಸದ್ಯಕ್ಕೆ ಕಣ್ಣ ಮುಂದೆ ತಂದುಕೊಳ್ಳುವ ಆಲೋಚನೆಗಳನ್ನ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅರುಣ್. ಸೊ ಅಲ್ಲಿಗಷ್ಟೇ ಕತೆ. ಇವರೆಲ್ಲ ಈ ಲಾಕ್ಡೌನ್ ಟೈಮಲ್ಲಿ ಬಂದಿದ್ರ ದೀಪಕ್, ವ್ಯವಸ್ಥೆಯನ್ನ ಮಾಡೋಕೆ ತುಂಬಾ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ಜನರಿಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅಂದಾಗ ಇದೇ ಮಾತುಗಳನ್ನ ಸಂಸದೆ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಒಂದು ದಿವಸವೂ ಆಗಿಲ್ಲ. ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆಯನ್ನ ಆಗದಂತೆ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಸರ್ಕಾರ ನೋಡ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಜನರ ಬೇಡಿಕೆ ಇರುವಂತದ್ದು ಅನ್ಲಾಕ್ ಮಾಡಬೇಕು, ನಮ್ಗೆ ಜೀವನ ಮಾಡ್ಲಿಕ್ಕೆ ಆರಂಭ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಅಂದಿನ ದಿನಗಳಲ್ಲಿ ಸಮಸ್ಯೆಗಳು ಆಗಿಲ್ಲ ಅಂತ ಅಲ್ಲ, ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗಿದೆ. ಆದ್ರೆ ಖಾಸಗಿ ಆಸ್ಪತ್ರೆಗಳೇ ಅತಿ ಹೆಚ್ಚು ಇರೋದ್ರಿಂದ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 45-50 ಆಸ್ಪತ್ರೆಗಳಲ್ಲಿ ಕೊರೋನಾ ಚಿಕಿತ್ಸೆಗಳನ್ನ ಮಾಡಿಸ್ಲಿಕ್ಕೆ ಅವಕಾಶ ಇತ್ತು ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗದೇ ಇದ್ರೂ ಕೂಡ ಎಲ್ಲಾ ರಾಜ್ಯಕ್ಕೆ ಒದಗಿದಂತ ಸಮಸ್ಯೆಗಳು, ಡೆತ್ ರೇಟ್ಗಳು ಹೈಯೆಸ್ಟ್ ಆಗಿರುವಂತದ್ದು, ಕಳೆದ 1ನೇ ಅಲೆಗಿಂತ 2ನೇ ಅಲೆಯಲ್ಲಿ ಅತಿ ಹೆಚ್ಚು ಡೆತ್ ಗಳಾಗಿರುವಂತದ್ದು ಸಮಸ್ಯೆಗಳು ಆಗೇ ಆಗಿದೆ. ಹಾಗಾಗಿ ಈಗ ಅದನ್ನ ಮರೆಯುವ ಹಾಗಿಲ್ಲ ಅರುಣ್. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಉಡುಪಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅನ್ಲಾಕ್ ಮಾಡಿ ಅಂತ ಶುಭ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ. ಆ ಕಡೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ, ಧಾರವಾಡನ್ನು ಕೂಡ ಅನ್ಲಾಕ್ ಮಾಡೋಕ್ಕೆ ಕೇಳಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಹೆಜ್ಜೆ ಮುಂದೆ ಹೋಗಿ ಈಶ್ವರಪ್ಪನವರಂತೂ ಈಗಾಗಲೇ ಶಿವಮೊಗ್ಗದಲ್ಲಿ ಬರೀ 2 ತಾಲೂಕುಗಳನ್ನು ಮಾತ್ರ ಲಾಕ್ ಮಾಡಿ ಇನ್ನುಳಿದಂಥದ್ದೆಲ್ಲವನ್ನು ಓಪನ್ ಮಾಡಿಕೊಂಡಿದ್ದಾರೆ.